टू थ्री बिग ब्रेकिंग। नमस्कार, वेरी गुड मॉर्निंग, निम्न जो नानु हरीश नागराजु। कर्नाटक हिज्जाब विवाद, पाकिस्तान याके कड़व काळजी खंडने, भारत विषय और याके भारत रायबारी करेसी पाक स्पेशल पाक ड्रामा। और गाजिन मनेल हेंचन मने कल्लोडियक बरतारे, इदु पाकिस्तान स्थिति नमदेरली नावेन अंत मत मत मुग तोरिसकं बरतारे। मोदल ब्रेकिंग न्यूज, राज्य सद्दु माड्तिदे हिज्जाब विवाद, ವಿಶ್ವದ ಗಮನ ಸೆಳೆತಿದೆ ಅದು ಸತ್ಯ। ಈ ಜಟಾಪಟಿ ಹಿಜಾಬ್ ಗಲಾಟೆ ಬಗ್ಗೆ ಪಾಕಿಸ್ತಾನ ತನ್ನ ಕಳವಳವನ್ನು ವ್ಯಕ್ತಪಡಿಸಿದೆ, ಏನು ಕನ್ಸರ್ನ್? ಬ್ರೇಕಿಂಗ್ ನ್ಯೂಸ್। ನಿನ್ನೆಯಷ್ಟೇ ಪಾಕ್ ವಿದೇಶಾಂಗ ಸಚಿವರು ಟ್ವೀಟ್ ಮಾಡಿ ಕಳವಳವನ್ನು ವ್ಯಕ್ತಪಡಿಸಿದರು ಮಹಮೂದ್ ಖುರೇಷಿ। ಈ ಬೆನ್ನಲ್ಲೇ ಭಾರತದಿಂದ ವಿವರಣೆ ಕೇಳಿದೆ ಪಾಕ್। ಈಗ ಪಾಕ್ನಲ್ಲಿರುವ ಭಾರತೀಯ ರಾಯಭಾರಿಯಿಂದ ಮಾಹಿತಿ ಕೇಳಿದ್ದಾರೆ। ಭಾರತೀಯ ಜಾರ್ಜ್ ಡಿ ಅಫೇರ್ಸ್ ಅವರನ್ನ ಕರೆಸಿ ಚರ್ಚೆ ಮಾಡಿದ್ದಾರೆ। ಇದು ಖಂಡನೀಯ ಅಂತ ತಿಳಿಸಿದಂತೆ ಪಾಕಿಸ್ತಾನ ಹಿಜಾಬ್ಗೆ ವಿರೋಧ ವ್ಯಕ್ತವಾಗಿರೋದು ಖಂಡನೀಯ। ಮುಸ್ಲಿಂ ಮಹಿಳೆಯರ ಸುರಕ್ಷತೆ ಭದ್ರತೆಗೆ ಒತ್ತಾಯ ಮಾಡಿದ್ದಾರೆ। ಭಾರತೀಯ ರಾಯಭಾರಿಗೆ ಪಾಕಿಸ್ತಾನ ಈ ಮೂಲಕ ತನ್ನ ಒತ್ತಡವನ್ನ ಹೇರಿದೆ। ಮಹಿಳೆಯರ ಸುರಕ್ಷತೆ, ಮುಸ್ಲಿಂ ಮಹಿಳೆಯರ ಸುರಕ್ಷತೆ ಭದ್ರತೆ ಬಗ್ಗೆ ಪಾಕಿಸ್ತಾನ ಮಾತಾಡ್ತಿದೆ। ಅವರ ದೇಶದಲ್ಲಿ ಆ ಅರಾಜಕತೆ, ಅವರ ದೇಶದಲ್ಲಿ ನಡೆದಿರುವಂತ ಇತ್ತೀಚಿನ ಬೆಳವಣಿಗೆಯನ್ನ ಇಡೀ ಜಗತ್ತೇ ಗಮನಿಸಿದೆ। ಈಗ ತನ್ನ ಕಾಳಜಿ ಕಳವಳವನ್ನು ತೋರಿಸುತ್ತಿದ್ದಾರೆ ಭಾರತದ ಮೇಲೆ। ಈ ತರದೆಲ್ಲ ನಡೆದಿರಲ್ಲ, ಇದೆಲ್ಲ ಖಂಡನೀಯ ಅಂತ ರಾಯಭಾರಿಯಿಂದ ಮಾಹಿತಿ ಕೇಳಿದ್ದಾರೆ। ಜೊತೆಗೆ ಜಾರ್ಜ್ ಡಿ ಅಫೇರ್ಸ್ ಅವರನ್ನ ಕರೆಸಿ ಚರ್ಚೆ ಮಾಡಿ ಖಂಡನೀಯ ಅಂತ ತಿಳಿಸಿದಂತೆ ಪಾಕಿಸ್ತಾನ। ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ದೆಹಲಿಯಿಂದ ಧರಣೇಶ್ ಬುಕ್ಕನಕೆರೆ ಲೈವ್ ಜಾಯಿನ್ ಆಗ್ತಿದ್ದಾರೆ। ಗುಡ್ ಮಾರ್ನಿಂಗ್ ಧರಣೇಶ್, ಯಾಕಿದು ಇಷ್ಟೊಂದು ಕಾಳಜಿ, ಇಷ್ಟೊಂದು ಮುತುವರ್ಜಿ, ಇಷ್ಟೊಂದು ಏನೋ ತಿಳ್ಕೊಳ್ಳೋ ಪ್ರಯತ್ನ, ಏನು ನಡೀತಿದೆ ಪಾಕಿಸ್ತಾನದಲ್ಲಿ? ಭಾರತದಲ್ಲಿ ಅಂದರೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಏನೋ ಹಿಜಾಬ್ ಬಗ್ಗೆ ವಿವಾದ ಆಗ್ತಿದೆ। ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳು ಅವರ ಧರ್ಮದ ಏನೋ ಆಚರಣೆಯ ಅನುಸಾರವಾಗಿ ಹಿಜಾಬನ್ನು ಧರಿಸಿ ಶಾಲೆಗೆ ಬರ್ತಿದ್ರು। ಬಹಳ ಹಿಂದಿನಿಂದನೂ ಈ ಪದ್ಧತಿ ನಡ್ಕೊಂಡು ಬರ್ತಾ ಇತ್ತು, ಆದರೆ ಇತ್ತೀಚೆಗೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಲಾಗ್ತಾ ಇದೆ। ಕೆಲವು ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಿ ಬರುವಂತಹ ವಿದ್ಯಾರ್ಥಿಗಳನ್ನು ವಿರೋಧಿಸಿ ಪ್ರತಿಭಟನೆ ಮಾಡಲಾಗ್ತಿದೆ, ನಿರ್ಬಂಧ ವಿಧಿಸಲಾಗ್ತಿದೆ। ಇದು ಮೊದಲಿಗೆ ಒಂದು ಕಾಲೇಜಿನಲ್ಲಿ ಶುರುವಾಯಿತು, ಆನಂತರ ಎಲ್ಲ ಕಡೆ ಪಸರಿಸ್ತು। ಈಗ ಕರ್ನಾಟಕದ ಆದ್ಯ ವರ್ಗೂ ಕೂಡ ಈ ವಿಷಯ ಈಗ ಚರ್ಚೆ ಆಗ್ತಿದೆ। ಮತ್ತು ಅದಲ್ಲದೆ ಏನೋ ಮಂಡ್ಯದಲ್ಲಿ ಒಂದು ಕಡೆ ಏನಾಗಿತ್ತು, ಓರ್ವ ವಿದ್ಯಾರ್ಥಿನಿಗೆ ಒಂದು 8 ಜನ ಹುಡುಗರು ಸೇರಿಕೊಂಡು ಏನೋ ಅವ್ರ ಮೇಲೆ ಪರೋಕ್ಷವಾಗಿ ಜೈ ಶ್ರೀರಾಮ್ ಹೇಳುವಂಥ ಒತ್ತಡವನ್ನು ಏರಿದ್ರು। ಸೊ ಈ ರೀತಿಯ ಏನೋ ಪ್ರಕರಣಗಳು ಆಗ್ತಿದ್ದಾವೆ ಅಂತೇಳಿ ಪಾಕಿಸ್ತಾನ ಕಳವಳ ವ್ಯಕ್ತಪಡಿಸಿದೆ। ತನ್ನ ರಾಯಭಾರ ಕಚೇರಿ ಅಧಿಕಾರಿಯನ್ನು ವಿದೇಶಾಂಗ ಇಲಾಖೆಗೆ ಕರೆಸ್ಕೊಂಡಿರುವಂಥ ಪಾಕಿಸ್ತಾನ ಭಾರತದಲ್ಲಿ ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಈ ಪ್ರಕರಣ ಯಾಕೆ ಆಗ್ತು ಮತ್ತು ಈಗ ಯಾವ ಸ್ವರೂಪವನ್ನು ಪಡ್ಕೊಳ್ತಿದೆ ಅನ್ನುವಂತಹ ವರದಿಯನ್ನು ಪಡ್ಕೊಂಡಿದೆ। ಜೊತೆಗೆ ಪಾಕಿಸ್ತಾನದ ಖಂಡನೆಯನ್ನು ಭಾರತ ಸರ್ಕಾರಕ್ಕೆ ಕನ್ವೆ ಮಾಡುವಂತೆ ಏನೋ ರಾಯಭಾರ ಕಚೇರಿ ಅಧಿಕಾರಿಗಳಿಗೆ ತಿಳಿಸಿದೆ ಅಂತೇಳಿ ಗೊತ್ತಾಗ್ತಿದೆ। ಮತ್ತು ಈ ಅಂದರೆ ರಾಯಭಾರ ಕಚೇರಿ ಅಧಿಕಾರಿಗಳನ್ನು ಕರೆಸ್ಕೊಂಡು ಮಾತನಾಡಿದಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಅಂದರೆ 2020ರಲ್ಲಿ ಪೂರ್ವ ದೆಹಲಿಯಲ್ಲಿ ನಡೆದಂತಹ ಅತ್ಯಾಚಾರ, ಅಲ್ಲಿ 50ಕ್ಕೂ ಹೆಚ್ಚು ಮುಸ್ಲಿಂ ಏನೋ ಜನ ಮೃತಪಟ್ಟಿದ್ರು। ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಗೂ ಇತ್ತೀಚೆಗೆ ಧರ್ಮ ಸಂಸದ ಹೆಸರಿನಲ್ಲಿ ಕೆಲವು ಏನೋ ಹಿಂದೂ ಧರ್ಮ ಉಳಿಸ್ತೀವಿ ಅಂತೇಳಿ ಕೆಲವು ನಾಯಕರುಗಳು ಮುಸ್ಲಿಂ ನಾಯಕರನ್ನು ಅಥವಾ ಜನರನ್ನು ಸಾಮೂಹಿಕ ಹತ್ಯೆಗೆ ಕರೆಕೊಟ್ಟಿದ್ರು। ಸೊ ಈ ಎರಡೂ ಪ್ರಕರಣಗಳನ್ನು ಉಲ್ಲೇಖಿಸಿದ್ದಾರೆ, ದೆಹಲಿಯ ಗಲಭೆ ಮತ್ತು ಇತ್ತೀಚೆಗೆ ನಡೆದಂತಹ ಧರ್ಮ ಸಂಸದ್, ಈ ಎರಡೂ ಗಲಭೆಗಳನ್ನು ಪ್ರಕರಣಗಳನ್ನು ಉಲ್ಲೇಖಿಸಿ ಭಾರತದಲ್ಲಿ ಈಗೆಲ್ಲ ಆಗ್ತಿದೆ, ಸೊ ಪಾಕಿಸ್ತಾನ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಿದೆ, ಖಂಡನೆಯನ್ನು ವ್ಯಕ್ತಪಡಿಸ್ತಿದೆ, ಈ ನಮ್ಮ ಖಂಡನೆಯನ್ನು ವಿರೋಧವನ್ನು ಭಾರತ ಸರ್ಕಾರಕ್ಕೆ ತಿಳಿಸಿ ಅನ್ನುವಂತಹ ಸೂಚನೆಯನ್ನು ನೀಡಿದೆ ಅಂತೇಳಿ ಗೊತ್ತಾಗ್ತಾ ಇದೆ ಹರೀಶ್।
ಥ್ಯಾಂಕ್ ಯು ಸೋ ಮಚ್ ಧನೇಶ್ ಬುಕ್ಕನಕರೆ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಒಂದು ರಾಜ್ಯ ಒಂದು ಸಮವಸ್ತ್ರ, ಕಾಲೇಜಿಗೂ ಯೂನಿಫಾರ್ಮ್, ಸರ್ಕಾರದ ಪ್ಲಾನ್ ಆಗಿದ್ರೆ ಏನು? ಕೋರ್ಟ್ ತೀರ್ಪಿಗೆ ಕಾಯ್ತಿರೋದು ಯಾಕೆ ಸರ್ಕಾರ? ಈ ಹೊತ್ತಿನ ಸ್ಪೆಷಲ್ ಇದು ಸಮವಸ್ತ್ರ ಸರ್ಕಸ್.